ಇಲ್ಲಿ ನೋಡಿ, ಒಂದು ಅಂಕದ ಪ್ರಶ್ನೆಯನ್ನು ಮೊದಲು ನೋಡ್ತಾ ಹೋಗೋಣ. ಅಧ್ಯಾಯ ಒಂದು ಪೀಠಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾವು ನೋಡ್ಕೊಂಬಿಡಿ. ಬೇಗ ಬೇಗ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ. ನೀವು ಲಿಟ್ರಲಿ ಈ ಕ್ವಶನನ್ನು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಅಧ್ಯಾಯ 4 ಪ್ರಾಚೀನ ಯುಗ, ಆರ್ಯ ಪದದ ಅರ್ಥವೇನು, ಕುಲೀನ ಅಥವಾ ಒಡೆಯ. ಬೇಗ ಬೇಗ ಈ ಒಂದು ಪ್ರಶ್ನೆಯನ್ನು ನೀವು ಓದ್ಕೋಬೇಕು. 2 ದಿನದಲ್ಲಿ 50 ಮಾರ್ಕ್ಸ್ ತೆಗೆಯೋದೇನು ಈಸಿ ಅಲ್ಲ, ಸ್ವಲ್ಪ ಟಫ್ ಆಗುತ್ತೆ. ಬಟ್ ನಾವೀಗ ಈಸಿ ಮಾಡ್ಕೊಳ್ಬೇಕು ಅದನ್ನು. ಸೊ ಹೀಗಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ಥಾನೀಸನನ್ನು ರಾಯಭಾರಿಯಾಗಿ ಕಳಿಸಿದವರು ಯಾರು? ಸೆಲ್ಯೂಕಸ್. ನೋಡಿ ಉತ್ತರ ಕರೆಕ್ಟಾಗಿ ನೋಡ್ತಾ ಹೋಗಿ. ಪ್ರಾಚೀನ 4, ಗುಪ್ತ ಸಂತತಿಯ ಸ್ಥಾಪಕ ಶ್ರೀಗುಪ್ತ. ಗುಪ್ತಶಕೆ ಯಾವಾಗ ಆರಂಭವಾಯಿತು? ಸಾಲಿವಾನಶಕೆ 320. ಅದೇ ರೀತಿಯಾಗಿ ರಾಷ್ಟ್ರಕೂಟರು, ಮೇನ್ ಮೇನ್ ಇಂಪಾರ್ಟೆಂಟ್ ಕ್ವೆಶನ್ ಅಷ್ಟೇ ಇಲ್ಲಿರೋದು. ಇಂಪಾರ್ಟೆಂಟ್ ಕ್ವೆಶನನ್ನು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಇವೇ ಪ್ರಶ್ನೆ MCQ ಆಗಿರ್ಬೋದು, ಹೊಂದಿಸಿ ಬರಿಯಾರಿ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಒಂದು ಅಂಕದ ಪ್ರಶ್ನೆ ಆಗಿರ್ಬೋದು, ಅವುಗಳಲ್ಲೆಲ್ಲ ಬರುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ಅಲ್ಬೇರುನಿಯಾದ ಪ್ರಸಿದ್ಧ ಪುಸ್ತಕವನ್ನು ಹೆಸರಿಸಿ. ಕಿತಾಬ್ ಉಲ್ ಹಿಂದ್. ಭಾರತದ ಮೇಲೆ ಮೊದಲು ದಾಳಿ ಮಾಡಿರ್ತಕ್ಕಂಥ ಮುಸ್ಲಿಮರು ಅರಬ್ಬರು? ಇಂಪಾರ್ಟೆಂಟ್ ಪ್ರಶ್ನೆ. ಅಮೀರ್ ಖುಸ್ರು ಭಾರತದ ಗಿಣಿ ಎಂದು ಯಾರನ್ನ ಕರೆಯಲಾಗಿದೆ ಅಂತಂದರೆ ಅಮೀರ್ ಖುಸ್ರು. ಬರೀರಿ, ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ. ಮಧ್ಯಕಾಲೀನ ಯುಗ, ಬೇಗ ಬೇಗ ಹೋಗೋಣ. ಮಧ್ಯಕಾಲೀನ ಯುಗ ಮರಾಠರ ಏಳಿಗೆ, ಇದು ಪುರಂದರ ಒಪ್ಪಂದ ಏನಿದೆಯಲ್ಲ, ಇದು ಇಂಪಾರ್ಟೆಂಟ್. ಜೈಸಿಂಗ್ ಮತ್ತು ಶಿವಾಜಿ ಮಧ್ಯೆ ಹಾಕಿರ್ತಕ್ಕಂಥ ಒಪ್ಪಂದ, ಪುರಂದರ ಒಪ್ಪಂದ, ಇಂಪಾರ್ಟೆಂಟ್. ಎಲ್ಲ ಕ್ವಶನ್ ಇಂಪಾರ್ಟೆಂಟ್. ಜಸ್ಟ್ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಪೌಸ್ ಮಾಡಿ ಒಂದೊಂದೇ ಒಂದೊಂದೇ ಓದ್ತಾ ಹೋಗಿ. ಟೈಮ್ ಇಲ್ಲ, ಈಗ ಮತ್ತೆ ಇದನ್ನೇ ಓದ್ತೀನಿ, ಮತ್ತೆ ಇದನ್ನು ಬರ್ಕೊಳ್ತೀನಿ, ನೋ ನೋ ನೋ, ಇಲ್ಲೇ ಕ್ವೆಶನ್ ಇಲ್ಲೇ ಆನ್ಸರ್ ಮಾಡಿಬಿಡಿ, ಕ್ವೆಶನನ್ನು ಇಲ್ಲೇ ಓದ್ಬಿಡಿ. ಇದ್ದೇ ಒಂದು ವಿಡಿಯೋದಲ್ಲಿ 50-50 ಅಂಕ ನೀವು ಫಿಕ್ಸ್ ಆಗಿ ಹೋಗ್ಬಿಡ್ಬೇಕು. ಇದೇ ನನ್ನ ಒಂದು ಗುರಿ. ಲಿಟ್ರಲಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಇದೇ. ಅಧ್ಯಾಯ 7, ಆಲ್ರೆಡಿ 7ನೇ ಅಧ್ಯಾಯಕ್ಕೆ ಬಂದು ಒಂದು 5 ನಿಮಿಷ ಇಲ್ಲಿ ಇದೇ ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಓದ್ಬಿಡಿ, ಬಾಯ್ ಹಾಟ್ ಹಾಕ್ಬಿಡ್ತೀರಾ ನೀವು. ಲಿಟ್ರಲಿ ಅಷ್ಟೊಂದು ಒಂದೇ ಒಂದು ಶಬ್ದದಲ್ಲಿ ಇರ್ತಕ್ಕಂಥದ್ದು ನೋಡ್ಕೊಂಬಿಡಿ. ಗಾಂಧೀಜಿ ಯಾವ ಸತ್ಯಾಗ್ರಹವು ಬ್ರಿಟಿಷರ ತಿನ್ ಖಾತಿಯ ಪದ್ಧತಿಯನ್ನು ರದ್ದುಗೊಳಿಸುವಂತೆ ಮಾಡಿತು? ಚಂಪಾರಣ್ಯ ಸತ್ಯಾಗ್ರಹ. ನೋಡ್ತಾ ಹೋಗಿ, ಇಂಪಾರ್ಟೆಂಟ್ ಪ್ರಶ್ನೆ. ಒಂದು ಅಂಕದ ಪ್ರಶ್ನೆಗಳನ್ನು ಎಲ್ಲ ಕವರ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು 2 ಅಂಕದ ಪ್ರಶ್ನೆ. 2 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ನೋಡ್ತಾ ಹೋಗಿ, ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ? ಇವೇ ಪ್ರಶ್ನೆ ಬರಬೇಕು. ಈ ಪ್ರಶ್ನೆನ ನೀವು ಲಿಟ್ರಲಿ ಓದಿ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ ವೀರಗಳು ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಹಂಪಿ ಮತ್ತು ತಾಜ್ಮಹಲ್, ಇವುಗಳನ್ನೆಲ್ಲ ನೋಡ್ತಾ ಹೋಗಿ. ಇವೆಲ್ಲ 2 ಅಂಕದ ಪ್ರಶ್ನೆಗಳು, ಫಿಕ್ಸ್ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ನಾನಿಲ್ಲಿ ನೋಡಿ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇಲ್ಲ, ಅದನ್ನು ನೀವು ಕೇಳಿಬಿಡಿ. ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇಲ್ಲ. ಎಲ್ಲ ಚಾಪ್ಟರ್ನ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಕಾಲಾನುಕ್ರಮಣಿಗೆ ಮ್ಯಾಪ್ ಕ್ವೆಶನನ್ನು ಕೊಡ್ತಾ ಇದ್ದೇನೆ. ಇವನ್ ಇಷ್ಟು ನೀವು ಬೈ ಹಾಟ್ ಮಾಡಿ, ಇವನ್ ಇಷ್ಟು ನೀವು ಪರ್ಫೆಕ್ಟ್ ಆದರೆ ಮೊಗೆ, ಇದಿಷ್ಟೇ ಸಾಕು. ಇದಿಷ್ಟನ್ನು ಬರೆದ್ರೆ 50-50 ಅಂಕ ಸಿಗುತ್ತೆ. ವಿಕ್ರಮಶಕವನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು? 6ನೇ ವಿಕ್ರಮಾದಿತ್ಯ, 1076ನೇ ಇಸ್ವಿ. ಇದು ಸಹ ಇಂಪಾರ್ಟೆಂಟ್. 6ನೇ ವಿಕ್ರಮಾದಿತ್ಯನ ವಿಕ್ರಮಾದಿತ್ಯನ ಯಾವುದಾದ್ರೂ ಇಡು ಬಿರುದು ಪರಮಾಡಿದೇವ ತ್ರಿಭುವನ ಮಲ್ಲ. ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ, ಇಂಪಾರ್ಟೆಂಟ್ ಪ್ರಶ್ನೆ. 2 ಅಂಕದ ಪ್ರಶ್ನೆನ ಇನ್ನೇನು ಓದ್ತಾ, ಲಿಟ್ರಲಿ ಪೌಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಇವೇ ಪ್ರಶ್ನೆ ಬರಬೇಕು, ಇವೇ ಪ್ರಶ್ನೆಯನ್ನು ನೀವು ಲಿಟ್ರಲಿ ಓದಿ. ಶಂಕರಾಚಾರ್ಯರ ತಂದೆ ತಾಯಿ ಯಾರು? ತಂದೆ ಶಿವಗುರು, ತಾಯಿ ಆರ್ಯಾಂಬ. ಬರ್ತಕ್ಕಂಥ ಪ್ರಶ್ನೆ ಇವಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳನ್ನು, ಮಾರ್ಕ್ ಇಬ್ಬನ್, ಲೆವಿನ್ ಬೆಂಥಮ್ ಬೌರಿಂಗ್. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಮಾರ್ಕ್ ಕಬ್ಬನ್ರ ಯಾವುದಾದ್ರೂ ಆಡಳಿತ ಸುಧಾರಣೆ, ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದ್ದರು, ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೊಳಿಸಲಾಯಿತು? ಇಂಪಾರ್ಟೆಂಟ್ ಪ್ರಶ್ನೆ. ಮಿರ್ಜಾ ಇಸ್ಮಾಯಿಲ್ರವರು ಸ್ಥಾಪಿಸಿದ ಯಾವುದಾದ್ರೂ ಕೈಗಾರಿಕೆ? ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಗಾಜಿನ ಕಾರ್ಖಾನೆ. ಇಂಪಾರ್ಟೆಂಟ್ ಪ್ರಶ್ನೆ. ಕರ್ನಾಟಕದ ಏಕೀಕರಣ, ನೋಡಿ ಇದ್ರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಬರಲೇಬೇಕು. JVP ಸಮಿತಿಯ ಇಬ್ಬರು ಸದಸ್ಯರು, ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್ ಬರೀರಿ. ರಾಜ್ಯ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದರೂ ಎರಡು, ಈ 3 ಪ್ರಶ್ನೆಯಲ್ಲಿ ಒಂದು ಹೇಳ್ತಾ ಇದ್ದೇನೆ. ಈ 3 ಪ್ರಶ್ನೆಯಲ್ಲಿ 1-2 ಅಂಕದ ಪ್ರಶ್ನೆ ಬರಲೇಬೇಕು. ಫಿಕ್ಸ್ ಅಂತಂದರೆ ಫಿಕ್ಸ್ ಬರಲೇಬೇಕು. ಈ 3ರಲ್ಲಿ 1 ಬರುತ್ತೆ. ಇದಿಷ್ಟು ಈ ನೆನಪಿನಲ್ಲಿಡಬೇಕಾದ ಅಂಶಗಳು. ಇಲ್ಲಿ ಹೆಸರಿದೆ,
ಹೆಸರು, ಜನ್ಮಸ್ಥಳ, ಜನನ, ಮರಣ, ತಂದೆ, ತಾಯಿ. ಇದಿಷ್ಟನ್ನು ನೆನ್ಪಿಟ್ಟರೆ ಐದು ಅಂಕದ ಪ್ರಶ್ನೆಗೆ ಇವೆಲ್ಲ ಸಹಾಯ ಆಗುತ್ತೆ, ನಿಮಗೆ ಸಹಾಯಕ್ಕೆ ಬರುತ್ತೆ, ನೆನಪಿಗೆ ಬರುತ್ತೆ. ಬಸವೇಶ್ವರರು ಎಲ್ಲಿ ಹುಟ್ಟಿದ್ರು? ಬಾಗೇವಾಡಿಯಲ್ಲಿ ಹುಟ್ಟಿದ್ರು. ಸಾಲಿ ವಾನಶಕ್ಕೆ 1132. ಅವರು ಮರಣ ಎಲ್ಲಿ ಅಂತಂದರೆ ಇಲ್ಲಿದೆ, 1168. ಮಾದರಸ ಮೊದಲಾಮಿಕೆ, ತಂದೆ ತಾಯಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಮುದ್ದೇನಹಳ್ಳಿ, 1869 1862 ಮರಣವನ್ನು ಹೊಂತಾರೆ. ಶ್ರೀನಿವಾಸ ಶಾಸ್ತ್ರಿ ಅವರ ತಂದೆ ವೆಂಕಟ ಲಕ್ಷ್ಮಮ್ಮ, ತಾಯಿ. ಇದಿಷ್ಟು ಎಲ್ಲ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ. ವೀಡಿಯೋನ ಸ್ಲೋ ಮಾಡಿ ನೋಡಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಹೊಂದಿಸಿ ಬರೆಯಿರಿ, ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ, ಇಂಪಾರ್ಟೆಂಟ್, ಇಲ್ಲಿ ಕ್ವೆಶನ್ ಯಾವುದೋ ರೀತಿ ರಿಪೀಟ್ ಆಗ್ತಾ ಹೋಗಿದೆ, ಹೊಂದಿಸಿ ಬರೆಯಿರಿ ಅನ್ನೋದರಲ್ಲಿ ನೋಡ್ತಾ ಹೋಗೋಣ. ಇಲ್ಲಿದೆ ಪ್ರತಿಯೊಂದು ಹೊಂದಿಸಿ ಬರೆಯಿರಿ, ಎಲ್ಲ ಹೊಂದಿಸಿ ಬರೆಯಿರಿನ ಇಲ್ಲಿ ನೋಡ್ತಾ ಇದ್ದೀವಿ. ನಂದು ಇನ್ನೊಂದು ವೀಡಿಯೋ ಇದೆ, ಹೊಂದಿಸಿ ಬರೆಯಿರಿ ಎಲ್ಲ 2015 2023 ಎಲ್ಲ ಹೊಂದಿಸಿ ಬರೆಯಿರಿ, ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿ, ಒಂದು ವೀಡಿಯೋ ಮಾಡಿದ್ದೆ. ಇದನ್ನು ನೋಡಿದರೆ ಸಾಕು, ಇದಿಷ್ಟೇ ಇವೇ ಬರಬೇಕು. ಏನು ಹೊಂದಿಸಿ ಬರೆಯಿರಿ, ಏನು ಕಷ್ಟ ಇಲ್ಲ, ನೀವು ಆರಾಮಾಗಿ ಬರೀತೀರ. ಇವಿಷ್ಟು ಹೊಂದಿಸಿ ಬರೆಯಿರಿ, ಇವನ್ನು ನೀವು ನೋಡ್ಕೊಳ್ಳಿ. ಕಾಲಾನುಕ್ರಮಣಿಕೆ, 4 ಅಂಕದ ಕಾಲಾನುಕ್ರಮಣಿಕೆ ಬರ್ತಾ ಇದೆ. 5 ಅಂಕಕ್ಕೆ ಇಲ್ಲ ಕಾಲಾನುಕ್ರಮಣಿಕೆ, 4 ಅಂಕದ ಕಾಲಾನುಕ್ರಮಣಿಕೆ ಇದೆ, ಇವನ್ನ ನೋಡ್ಕೊಳ್ಳಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, 1919. ಶಿವಾಜಿಯ ಕಿರೀಟಧಾರಣೆ, 1674. ಶಂಕರಾಚಾರ್ಯರ ಜನನ, 788. ಮಧ್ವಾಚಾರ್ಯರ ಜನನ, 1238. ಈ ರೀತಿ ಇಂಪಾರ್ಟೆಂಟ್. ಈಗ ಮ್ಯಾಪ್ ಕ್ವೆಶನ್, ಮ್ಯಾಪ್ ಕ್ವೆಶನಲ್ಲಿ ಏನಿಲ್ಲ, ತುಂಬ ಈಸಿಯಾಗಿರ್ತಕ್ಕಂಥದ್ದು. ಇವೇ ಪ್ರಶ್ನೆ ಬರಬೇಕು ನೋಡಿ. ಪಾಣಿಪತ್, ಆಗ್ರಾ, ದಂಡಿ, ದೇವಗಿರಿ, ಬೀದರ್, ಬಿಜಾಪುರ. ಇಲ್ಲಿ ಜಲಿಯನ್ ವಾಲಾಬಾಗ್, ದೆಹಲಿ, ಪಾಟ್ಲಿಪುತ್ರ, ಬಾಂಬೆ, ಹಂಪಿ, ಹಳೆಬೀಡು. ಇಲ್ಲಿ ಬಿಜಾಪುರ, ದೇವಗಿರಿ, ಸಾರಿ ಬೀದರ್, ದೇವಗಿರಿ, ದಂಡಿ, ಆಗ್ರಾ, ಪಾಣಿಪತ್, ದೆಹಲಿ, ತಕ್ಷಶಿಲಾ. ಇವಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆ, ಇವಿಷ್ಟೇ ಇದರಲ್ಲೇ ಕೇಳಬೇಕು. ಇವು ಮತ್ತೆ ಎಕ್ಸ್ಟ್ರಾ ಕ್ವೆಶನನ್ನು ಕೇಳ್ತಾರೆ, ಏನು ಬೇಡ. ಇವನಿಷ್ಟನ್ನು ಗುರುತಿಸುವುದನ್ನು ಲೇಟ್ರಲ್ಲಿ ನೆನ್ಪಿಟ್ಕೊಂಬಿಡಿ, ಇದಿಷ್ಟು ನೆನ್ಪಿಟ್ಕೊಳ್ಳುವಂಥದ್ದು. ಈ ಸಿಂಪಲ್ಲಾಗಿ ಎಷ್ಟು ಬರಿಬೇಕು? ಈಗ ಮ್ಯಾಪ್ ಕ್ವೆಶನ್ಗೆ ಪಾಣಿ, ಈ ತಕ್ಷಶಿಲಾ ಬಗ್ಗೆ 2 ಲೈನನ್ನು ಬರಿಬೇಕು. ಏನಂತ ಬರಿಬೇಕು? ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿದೆ, 1 ಮಾರ್ಕ್ ಸಿಕ್ತು. ಇದು ಪಾಕಿಸ್ತಾನದಲ್ಲಿದೆ. ತಕ್ಷಶಿಲಾ ವಿಶ್ವವಿದ್ಯಾನಿಲಯವು ಪ್ರಾಚೀನ ಭಾರತದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು. 2 ಅಂಕ ಇಲ್ಲಿ ಸಿಕ್ತು. 1 ಅಂಕ ನೀವು ಎದಕ್ಕೆ ಸಿಗುತ್ತೆ ಅಂತಂದರೆ ತಕ್ಷಶಿಲಾ ಎಲ್ಲಿದೆ ಅಂತ ಗುರುತಿಸಿದ್ದಕ್ಕೆ ಸಿಗುತ್ತೆ. ತಕ್ಷಶಿಲಾ ಎಲ್ಲಿದೆ ಅನ್ನೋದಕ್ಕೆ ಇದು ಆಯಿತು. ತಕ್ಷಶಿಲಾ ಎಲ್ಲಿದೆ? ಇಲ್ಲಿದೆ ತಕ್ಷಶಿಲಾ. ಇದನ್ನು ಗುರುತಿಸಿದ್ದಕ್ಕೆ 1 ಅಂಕ, ಇದನ್ನು ನೀವು ಬರೆದಿದ್ದಕ್ಕೆ ಅಲ್ಲಿ 2 ಅಂಕ, ಇಲ್ಲಿ 2 ಅಂಕ. ಇದಿಷ್ಟು, ಇವನ್ನೆಲ್ಲ ನೋಡ್ಕೊಳ್ಳಿ, ಲಿಟ್ರಲಿ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜ್. ಯಾರು ಇತಿಹಾಸದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಈ ಒಂದು ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ವೆಶನ್ ಆನ್ಸರನ್ನು ಹಾಕ್ತಾ ಇರ್ತೇನೆ. 5 ಮತ್ತು 10 ಅಂಕದ ಪ್ರಶ್ನೆಯನ್ನು ನಾನು ಲಿಂಕಲ್ಲಿ ಕೊಡ್ತಾ ಇದ್ದೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ಹೋಗಿ ನೀವು ಆ ಒಂದು ವೀಡಿಯೋನ ನೋಡಿಬಿಡಿ.